ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮಳೆರಾಯನ ಅಬ್ಬರಕ್ಕೆ ಬೆಂಗಳೂರು ತತ್ತರಿಸಿ ಹೋಗ್ತಾ ಇದೆ. 50 ವರ್ಷಗಳ ಹಿಂದೆ ಇಂಥದ್ದೇ ಒಂದು ಮಳೆ ಆಗಿತ್ತು ಅನ್ನೋ ನೆನಪನ್ನು ಈ ಬಾರಿಯ ಮಳೆ ಪುನರಾವರ್ತಿಸ್ತಾ ಇದೆ. ಬೆಂಗಳೂರಲ್ಲಿ ಅಳಿದುಳಿದಿರುವ ಕೆರೆ ಕಟ್ಟೆಗಳು ಒಂದೇ ಮಳೆಗೆ ತುಂಬಿ ಹರಿತಾ ಇದ್ದು ಹೆಚ್ಚುವರಿ ನೀರು ಎಲ್ಲಿಗೆ ಹೋಗಬೇಕು ಅನ್ನೋದು ಗೊತ್ತಾಗದೆ ನಗರದ ರಸ್ತೆಗಳನ್ನು ಆಕ್ರಮಿಸ್ತಾ ಇದೆ. ಹೀಗಾಗಿ ನಗರದ ಪ್ರಮುಖ ರಸ್ತೆಗಳೆಲ್ಲ ಜಲಾವೃತ ಆಗಿದ್ದು ಬೆಂಗಳೂರಲ್ಲಿ ಜಲಸಾರಿಗೆಯನ್ನು ಪ್ರಾರಂಭ ಮಾಡಬೇಕು ಅಂತ ಜನ ಕುಹಕ ಆಡ್ತಾ ಇದ್ದಾರೆ. ಇದಲ್ಲದೆ ಐಟಿ ಕಂಪನಿಗಳು ಬೆಂಗಳೂರಿನಿಂದ ಹೊರ ಹೋಗಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಅದರ ಪರ ಮತ್ತು ವಿರೋಧ ಚರ್ಚೆಗಳು ಕೂಡ ಆಗ್ತಾ ಇವೆ. ಇನ್ನು ಒಂದಷ್ಟು ರಾಜಕೀಯ ನಾಯಕರು ಆರಾಮಾಗಿ ದೋಸೆ ತಿಂದುಕೊಂಡು ಓಡಾಡ್ತಿದ್ರೆ ಮತ್ತೊಬ್ಬ ಮಹಾನ್ ನಾಯಕರು ಸಿಎಂ ಸಭೆಯಲ್ಲಿ ನಿದ್ದೆ ಹೊಡೆದು ಕನಸಲ್ಲಿ ಸಮಸ್ಯೆಗೆ ಪರಿಹಾರವನ್ನು ಹುಡುಕ್ತಾ ಇದ್ದಾರೆ. ಬೆಂಗಳೂರು ಮಹಾನಗರಕ್ಕೆ ಬಂದೊದಗಿರುವ ಆಪತ್ತಿಗೆ ಪರಿಹಾರವೇ ಇಲ್ವಾ? ಇದ್ದ ಮಾರ್ಗಗಳನ್ನೆಲ್ಲ ನಾವು ಈಗಾಗಲೇ ಮುಚ್ಚಿಕೊಂಡು ಬಿಟ್ಟಿದೀವ. ಕೆರೆಗಳು ಅಂದರೆ ಮನೆ ಮನೆಯ ಗಲೀಜು ನೀರನ್ನು ಶೇಖರಿಸಿಟ್ಕೊಳ್ಳುವ ಟ್ಯಾಂಕುಗಳು ಅಂದ್ಕೊಂಡಿದ್ದ ರಾಜಕಾರಣಿಗಳಿಗೆ ಜನರಿಗೆ ಪ್ರಕೃತಿ ಕೊಟ್ಟಿರೋ ಹೊಡೆತ ಹೇಗಿದೆ? ಇಷ್ಟಕ್ಕೂ ಬೆಂಗಳೂರಿನ ಈ ಪರಿಸ್ಥಿತಿಗೆ ಕಾರಣವಾಗಿರೋ ಇಲ್ಲಿನ ಕೆರೆಗಳ ಕಥೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೇ, ನಗರದಲ್ಲಿ ಎಡಬಿಡದೆ ಮಳೆ ಸುರಿತಾ ಇದೆ. ಇಡೀ ದಕ್ಷಿಣ ಭಾರತದಲ್ಲಿ ಅಂದರೆ ಕನ್ಯಾಕುಮಾರಿಯಿಂದ ಗೋವಾದವರೆಗೆ ಭಾರಿ ಪ್ರಮಾಣದಲ್ಲಿ ಮಳೆ ಆಗಬಹುದು ಅನ್ನೋ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ನಮ್ಮ ಮೊಬೈಲಲ್ಲಿ ಮ್ಯಾಪ್ ಅನ್ನು ಓಪನ್ ಮಾಡಿದರೂ ಕೂಡ ಅದರಲ್ಲಿ ಎಚ್ಚರಿಕೆಯ ಅಲರ್ಟ್ ಬರ್ತಾ ಇದೆ. ಇದೆಲ್ಲದಕ್ಕೆ ಇಂಬು ಕೊಡೋ ಹಾಗೆ ಬೆಳಗೆಲ್ಲ ಸುಮ್ಮನಿರೋ ಮಳೆರಾಯ ರಾತ್ರಿ ಆಗ್ತಿದ್ದ ಹಾಗೆ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ. ಮತ್ತೆ ನಗರದ ರಸ್ತೆಗಳು ನೀರಿನಿಂದ ಆವೃತ ಆಗ್ತಾ ಇವೆ. ಬೆಳಂದೂರು ಭಾಗದಲ್ಲಿನ ದೈತ್ಯ ಐಟಿ ಕಂಪನಿಗಳ ಕ್ಯಾಂಪಸ್ ನೀರಿನಿಂದ ಆವೃತವಾಗಿದೆ. ಇನ್ನು ಮುಂದೆ ಬೆಂಗಳೂರಿನ ಐಟಿ ಕಂಪನಿಗಳಲ್ಲಿ ಕೆಲಸ ಮಾಡೋದಕ್ಕೆ ಬರೀ ಪ್ರೋಗ್ರಾಮಿಂಗ್ ಗೊತ್ತಿದ್ರೆ ಸಾಕಾಗೋದಿಲ್ಲ, ಈಜೋದಕ್ಕೆ ಕೂಡ ಗೊತ್ತಿರಬೇಕು ಅನ್ನೋ ಜೋಕುಗಳು ಕ್ರಾಕ್ ಆಗ್ತಾ ಇವೆ. ಇನ್ನು ಕೋರಮಂಗಲದ ರಿಂಗ್ ರಸ್ತೆ ಕಾಂಕ್ರೀಟ್ ರಸ್ತೆ ಆದಮೇಲೆ ಅಲ್ಲಿ ನೀರೇ ನಿಲ್ಲೋದಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದರೆ ಆ ರಸ್ತೆಯಲ್ಲಿ ಕೂಡ ಮೊಳಕಾಲುದ್ದದ ನೀರು ನಿಲ್ತಾ ಇದೆ. ಮೈಸೂರು ರಸ್ತೆಯ ಪರಿಸ್ಥಿತಿಯಂತೂ ಬದಲಾಗಿಲ್ಲ. ಇನ್ನೂ ವಿಚಿತ್ರ ಅಂದರೆ ನಗರದ ಸಾಕಷ್ಟು ಫ್ಲೈಓವರ್ಗಳ ಮೇಲೆ ವಾಹನಗಳು ಚಲಿಸೋದಕ್ಕೆ ಸಾಧ್ಯವಾಗದಷ್ಟು ನೀರು ನಿಲ್ತಾ ಇದೆ. ಅಂದರೆ ಆ ಫ್ಲೈಓವರ್ಗಳನ್ನು ಈ ಮಹಾಪುರುಷರು ಅದನ್ನೆಷ್ಟು ವೈಜ್ಞಾನಿಕವಾಗಿ ಮಾಡಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಲಗ್ಗೆರೆ, BTM, ಶೇಷಾದ್ರಿಪುರಂ, ಬನ್ನೇರುಘಟ್ಟ ರಸ್ತೆ, ಔಟರ್ ರಿಂಗ್ ರೋಡ್ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿನ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ಬೆಳ್ಳಂದೂರು ಹಾಗೂ ವರ್ತೂರು ಕೆರೆಯ ನಡುವಿನ ಸಂಕಷ್ಟ ಹೇಳುತ್ತಿರದ್ದಾಗಿದೆ. ಇದೆಲ್ಲದರ ನಡುವೆನು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಡುವೆ ಇದಕ್ಕೆಲ್ಲ ಯಾರು ಕಾರಣ ಅನ್ನೋ ಬಗ್ಗೆ ವಾಗ್ಯುದ್ಧ ಕೂಡ ಆರಂಭ ಆಗಿದೆ. ಬಿಡಿ, ಆ ಸುಡುಗಾಡ ರಾಜಕೀಯದಲ್ಲಿ ನಾವು ತಲೆ ಹಾಕೋದು ಬೇಡ. ಎಲ್ಲಿವರೆಗೆ ಕೆಲಸ ಮಾಡಿದವರನ್ನು ನಿರ್ದಾಕ್ಷಿಣ್ಯವಾಗಿ ಮನೆಗೆ ಕಳುಹಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನು ಜನ ಕೊಡೋದಿಲ್ವೋ ಅಲ್ಲಿವರೆಗೆ ನಮ್ಮ ರಾಜಕಾರಣಿಗಳು ಇದನ್ನೇ ಮಾಡ್ಕೊಂಡಿರ್ತಾರೆ. ಇನ್ನು ನಮ್ಮ ಜನಕ್ಕೆ ಅಂಥ ರಾಜಕೀಯ ಪ್ರಜ್ಞೆ ಅದಿನ್ಯಾವಾಗ ಬರುತ್ತೋ ದೇವರಿಗೆ ಗೊತ್ತಾಗಬೇಕು. ಗೆಳೆಯರೇ, ಬೆಂಗಳೂರಿನ ಇವತ್ತಿನ ಸಮಸ್ಯೆಗೆ ನಾವು ಅಂದರೆ ಇಲ್ಲಿ ವಾಸ ಮಾಡೋ ಜನಾನೇ ಕಾರಣ. ಇಲ್ಲಿದ್ದ ನೀರಿನ ಮೂಲಗಳನ್ನು ನಾಶ ಮಾಡಿದ್ವಿ. ನೆಲಕ್ಕೆ ಬಿದ್ದ ನೀರು ಇಂಗೋದಿಕ್ಕೆ ಜಾಗ ಇಲ್ಲ. ಹರಿದು ಬರೋ ನೀರು ಹೋಗಿ ತಲುಪೋದಿಕ್ಕೂ ಜಾಗ ಇಲ್ಲ. ಕೆರೆಗಳಲ್ಲಿ ಅಪಾರ್ಟ್ಮೆಂಟುಗಳಿದ್ದಿವೆ. ರಾಜಕಾಲುವೆಗಳನ್ನು ಮುಚ್ಚಿ ಕಿರಿದುಗೊಳಿಸಿ ಅದೆಲ್ಲವನ್ನು ಮಾರ್ಕೊಂಡಿದ್ದಾರೆ. ಅಲ್ಲಿ ಮನೆ ಕಟ್ಕೊಂಡವರನ್ನು ಅತಿಕ್ರಮಣಕಾರರನ್ನು ತೆರವುಗೊಳಿಸೋದಕ್ಕೆ ಸಾಧ್ಯ ಆಗಿಲ್ಲ. ಅನುಮತಿ ಕೊಡುವಾಗ ಬಾಯಿ ತುಂಬ ಸೆಗಣಿ ಇಟ್ಕೊಂಡಿದ್ದ ಅಧಿಕಾರಿಗಳನ್ನು ಇದೆಲ್ಲದಕ್ಕೂ ಹೊಣೆಯಾಗಿಸಿ ಶಿಕ್ಷೆ ಕೊಡಿಸೋದಕ್ಕೆ ನಮ್ಮ ವ್ಯವಸ್ಥೆಗೆ ಸಾಧ್ಯ ಆಗಿಲ್ಲ. ಹೀಗಿರುವಾಗ ಮಳೆ ಬಂದಾಗ ನಗರ ಮುಳುಗದೆ ಇನ್ನೇನು ಮಣ್ಣೈಕತ್ತದ? ಗೆಳೆಯರೇ, ನೀವು ಗಮನಿಸಿ ನೋಡಿ, ಇವತ್ತು ಮುಳುಗಡೆಯ ಸಮಸ್ಯೆಯನ್ನು ಎದುರಿಸ್ತಾ ಇರೋದು ಬಹುತೇಕ ಹೊಸದಾಗಿ ನಿರ್ಮಾಣಗೊಂಡ ಬೆಂಗಳೂರೇ ಹೊರತು ಹಳೆಯ ಬೆಂಗಳೂರಲ್ಲ. ಹಾಗೆ ನೋಡಿದರೆ 16ನೇ ಶತಮಾನದಲ್ಲಿ ಈ ಪ್ರದೇಶವನ್ನು ಆಳ್ತಾ ಇದ್ದ ಯಲಹಂಕದ ನಾಡಪ್ರಭುಗಳು ಹಾಗೂ ಮೈಸೂರು ಅರಸರು ಬೆಂಗಳೂರಿನ ನೀರಿನ ಅಗತ್ಯವನ್ನು ಮನಗಂಡಿದ್ರು. ಅವರಿಬ್ಬರ ಪರಿಶ್ರಮದ ಫಲವನ್ನು ಬೆಂಗಳೂರು ನಗರ 4 ಶತಮಾನಗಳ ಕಾಲ ಸುಖವಾಗಿ ಅನುಭವಿಸ್ತಾ ಬಂತು. ಯಾಕೆಂದರೆ ಇಡೀ ನಗರ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕುಡಿಯುವ ನೀರಿಗೆ, ವ್ಯವಸಾಯಕ್ಕೆ ಹಾಗೂ ಮೀನುಗಾರಿಕೆಗೆ ಅನುಕೂಲವಾಗೋ ಹಾಗೆ ಅವತ್ತಿಗೆ ಕೆರೆಗಳನ್ನು ನಿರ್ಮಾಣ ಮಾಡಲಾಗಿತ್ತು. 1895ರವರೆಗೂ ಧರ್ಮಾಂಬುದಿ ಕೆರೆ, ಅಂದರೆ ನಾವಿವತ್ತು ಮೆಜೆಸ್ಟಿಕ್ ಬಸ್ ನಿಲ್ದಾಣವನ್ನು ನೋಡ್ತಾ ಇದ್ದೀವಲ್ಲ, ಆ ಕೆರೆಯಿಂದ, ಮಿಲ್ಲರ್ಸ್ ಕೆರೆಯಿಂದ, ಹಲಸೂರು ಮತ್ತು ಸ್ಯಾಂಕಿ ಕೆರೆಯಿಂದ ಸುತ್ತಮುತ್ತಲ ಜನವಸತಿಗಳಿಗೆ ಕುಡಿಯುವ ನೀರನ್ನು ಪೂರೈಕೆ ಮಾಡಲಾಗ್ತಾ ಇತ್ತು. ಆನಂತರ 1896ರಲ್ಲಿ ಹೆಸರುಘಟ್ಟ ಕೆರೆಯಿಂದ ನಗರಕ್ಕೆ ನೀರನ್ನು ತರುವುದಕ್ಕೆ ಶುರು ಮಾಡಲಾಯಿತು. ಅದು ಸುಮಾರು 37 ವರ್ಷಗಳ ಕಾಲ ನಗರದ ನೀರಿನ ಅವಶ್ಯಕತೆಯನ್ನು ಪೂರೈಸಿತು. ಇನ್ನು 1933ರ ಹೊತ್ತಿಗೆ ತಿಪ್ಪಗೊಂಡನಹಳ್ಳಿ ನೀರು ನಗರಕ್ಕೆ ಬಂತು. ಆ ಬಳಿಕ ಅಂದರೆ 1970ರ ನಂತರ
ಕಾವೇರಿ ನೀರನ್ನು ನೂರಾರು ಕಿಲೋಮೀಟರ್ಗಳ ದೂರದಿಂದ ತರೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಯಿತು. ಯಾವಾಗ ಕಾವೇರಿ ನೀರು ನಗರಕ್ಕೆ ಬರೋದಕ್ಕೆ ಶುರುವಾಯಿತೋ ನಗರದಲ್ಲಿನ ಕೆರೆಗಳ ಮೇಲೆ ವಕ್ರದೃಷ್ಟಿ ಬಿತ್ತು. ಈ ಹೊಳೆ ದಾಟಿದ ಮೇಲೆ ಅಂಬಿಗನಿಗದೇನೋ ಅಂತಾರಲ್ಲ, ಹಾಗೆ ಕಾವೇರಿ ನೀರು ಬರೋದಕ್ಕೆ ಶುರುವಾದ ಮೇಲೆ ಈ ಕೆರೆಗಳು ಇನ್ಯಾಕೆ ಬೇಕು ಅಂದ್ಕೊಳ್ತು ಬೆಂಗಳೂರು. ಅದು ನಿಮಗೆ ಅರ್ಥ ಆಗಬೇಕು ಅಂದರೆ ಇಲ್ಲಿ ನಿಮಗೊಂದಷ್ಟು ಅಂಕಿ ಅಂಶಗಳನ್ನು ಕೊಡ್ತೀನಿ, ನೋಡ್ಬಿಡಿ. ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ 1960ರ ಸಮಯದಲ್ಲಿ ನಗರದಲ್ಲಿ ಸುಮಾರು 920 ಕೆರೆಗಳಿದ್ವಂತೆ. ಅದರಲ್ಲಿ ದೊಡ್ಡ ಕೆರೆಗಳು, ಸಣ್ಣ ಕೆರೆಗಳು ಎಲ್ಲ ಸೇರಿಕೊಂಡಿದ್ವು. ಆದರೆ ಇದೇ ಕೆರೆಗಳ ಸಂಖ್ಯೆ 1993ರ ಹೊತ್ತಿಗೆ, ಅಂದರೆ 33 ವರ್ಷಗಳ ಅವಧಿಯಲ್ಲಿ 580ಕ್ಕೆ ಇಳಿಕೆಯಾಯಿತು. ಅಂದರೆ 340 ಕೆರೆಗಳು ಮಂಗಮಾಯ ಆಗೋದು. ಆ ನಂತರದ ದಿನಗಳಲ್ಲಿ ಬೆಂಗಳೂರಿನ ಕೆರೆಗಳ ಸಂಖ್ಯೆ 285ಕ್ಕೆ ಇಳಿತು. ಹಾಗಾದರೆ ಇನ್ನುಳಿದ ಕೆರೆಗಳು ಏನಾದವು? ಹೋಗಲಿ, ಆ 285 ಕೆರೆಗಳಾದರೂ ಉಳ್ಕೊಂಡಿವ್ಯಾ? ಗೆಳೆಯರೆ, 285 ಕೆರೆಗಳ ಪೈಕಿ 7 ದೊಡ್ಡ ದೊಡ್ಡ ಕೆರೆಗಳು ಇವತ್ತು ಸಣ್ಣ ಕಟ್ಟೆಗಳ ಥರ ಆಗೋಗಿವೆ. ಅವುಗಳ ಸುತ್ತ ಪ್ರತಿಷ್ಠಿತ ಲೇಔಟ್ಗಳು ತಲೆ ಎತ್ಕೊಂಡು ನಿಂತಿವೆ. 18 ಕೆರೆಗಳನ್ನು ಖಾಸಗಿ ವ್ಯಕ್ತಿಗಳು ಆಕ್ರಮಿಸಿದ್ದಾರೆ. 14 ಕೆರೆಗಳು ಬರಿದಾಗಿದ್ದ ಕಾರಣ ಅವುಗಳನ್ನು ಸರ್ಕಾರ ಲೀಸ್ಗೆ ಕೊಟ್ಟಿದೆ. ಇನ್ನು 28 ಕೆರೆಗಳನ್ನು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ BDA ಕಬ್ಜಾ ಮಾಡಿ ಅಲ್ಲಿ ಲೇಔಟ್ಗಳನ್ನು ನಿರ್ಮಾಣ ಮಾಡಿ ಮಾರ್ಕೊಂಡಿದೆ. ಇನ್ನು ಕೋರಮಂಗಲದ ಬಳಿಯ ಚಲ್ಲಘಟ್ಟ ಕೆರೆಯನ್ನು ಕರ್ನಾಟಕ ಗಲ್ಫ್ ಅಸೋಸಿಯೇಷನ್ಗೆ ಸರ್ಕಾರನೇ ಕೊಟ್ಟಿದೆ. ಧರ್ಮಾಂಬುದಿ ಕೆರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಆಗಿದೆ. ಕೆಂಪಾಂಬುದಿ ಕೆರೆ ಕೊಳಚೆ ನೀರಿನ ಸಂಗ್ರಹ ಆಗಿದೆ. ಈಜಿಪುರ ಬಳಿಯ ಕೋರಮಂಗಲ ಕೆರೆ ನ್ಯಾಷನಲ್ ಗೇಮ್ಸ್ ವಿಲೇಜ್ ಆಗಿದೆ. ಈಜಿಪುರ ಬಳಿ ರಸ್ತೆಯಲ್ಲಿ ನೀರು ನಿಲ್ಲುತ್ತೆ ಅಂತ ಬಡ್ಕತಾರಲ್ಲ, ಅದು ಕೆರೆ ಇದ್ದ ಪ್ರದೇಶ. ಕಾರಂಜಿ ಕೆರೆ ಈಗಿಲ್ಲ. ನಾಗಶೆಟ್ಟಿಹಳ್ಳಿ ಕೆರೆಯನ್ನು ಸ್ಪೇಸ್ ಏಜೆನ್ಸಿಗೆ ಕೊಡಲಾಗಿದೆ. ಕಾಡಗೊಂಡನಹಳ್ಳಿ ಕೆರೆಯಲ್ಲಿ ಮೆಡಿಕಲ್ ಕಾಲೇಜು ಎದ್ದು ನಿಂತಿದೆ. ದೊಮ್ಲೂರು ಕೆರೆ BDA ಲೇಔಟ್ ಆಗಿದೆ. ಸುಭಾಷ್ ನಗರ, ಕುರುಬರಹಳ್ಳಿ, ಕೋಡಿಹಳ್ಳಿ, ಸೀನಿವಾಗಿಲು, ಮಾರೇನಹಳ್ಳಿ, ಶಿವನಹಳ್ಳಿ ಕೆರೆಗಳನ್ನು ಮಟ್ಟ ಮಾಡಿ ಲೇಔಟ್ಗಳನ್ನು ಮಾಡಿ ಮಾರ್ಕೊಂಡಿದ್ದಾರೆ. ಪುಟ್ಟೆನಹಳ್ಳಿ ಕೆರೆ ಅಂಗಳದಲ್ಲಿ JP ನಗರ 6ನೇ ಹಂತ ಇದೆ. ಮಾಗಡಿ ರಸ್ತೆಯ ದಾಸರಹಳ್ಳಿ ಕೆರೆಯಲ್ಲಿ ಸ್ಟೇಡಿಯಂ ನಿರ್ಮಾಣ ಮಾಡಲಾಗಿದೆ. ಹೀಗೆ ಹೊಸಕೆರೆಹಳ್ಳಿ, ಚನ್ನಮ್ಮನ ಕೆರೆ, ಬಗಲಗುಂಟೆ, ಜರಗನಹಳ್ಳಿ, ದಾಸರಹಳ್ಳಿ, ಮಾದಾವರ ಸೇರಿದ ಹಾಗೆ ಸಾಕಷ್ಟು ಕೆರೆಗಳು ಭೂನುಂಗಣ್ಣರ ದಾಹಕ್ಕೆ ಬಲಿಯಾಗಿ ಹೋಗಿವೆ. ಇನ್ನೀಗ ಅಳದುಳಿದಿರೋ ಕೆರೆಗಳಾದರೂ ಕರೆಕ್ಟ್ ಆಗಿವೆಯಾ ಅಂದರೆ ಅದು ಕೂಡ ಇಲ್ಲ. ಯಾಕೆಂದರೆ ಅಲ್ಲೆಲ್ಲ ಈಗ ಬೆಂಗಳೂರಿನ ಮೋರಿ ನೀರು ತುಂಬಿಕೊಳ್ತಾ ಇದೆ. ಹಾಗೆ ಆ ಕೆರೆಗಳು ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಕಳ್ಕೊಂಡು ಹೂಳು ತುಂಬಿ ಹಾಳಾಗಿ ಹೋಗಿವೆ. ಇನ್ನು ಕೆಲವು ಕೆರೆಗಳಿಗೆ ಕಾಮಗಾರಿಗಳ ಹೆಸರಲ್ಲಿ ನೀರು ಬರದಂತೆ ಮಾಡಲಾಗಿದ್ದು ವರ್ಷಾನುಗಟ್ಟಲೆ ಅಲ್ಲಿ ಕೆಲಸವನ್ನು ಮಾಡ್ತಾನೇ ಇದ್ದಾರೆ. ಇನ್ನೂ ವಿಚಿತ್ರ ಏನು ಗೊತ್ತಾ, ಬೆಂಗಳೂರಲ್ಲಿದ್ದ 7 ಕೆರೆಗಳು ಅದು ಏನಾದವು ಅನ್ನೋದು ಇವತ್ತಿಗೂ ಪತ್ತೆ ಕೂಡ ಆಗ್ತಾ ಇಲ್ಲ. ಅಂದರೆ ಅವುಗಳನ್ನು ನುಂಗಿ ಅಲ್ಲಿ ನೀರು ಕುಡಿದಿರೋರು ಅದಿನ್ನು ಎಷ್ಟು ಪ್ರಭಾವಿಗಳಿರಬಹುದು ಊಹೆ ಮಾಡಿ. ಗೆಳೆಯರೇ, ಇತ್ತೀಚೆಗೆ ಮಳೆ ಬರೋದಕ್ಕೆ ಪ್ರಾರಂಭ ಆಗಿ ಎಕೋಸ್ಪೇಸ್ ಬಳಿ, ಅಂದರೆ ಬೆಳ್ಳಂದೂರು ಬಳಿ ರಸ್ತೆಯಲ್ಲಿ ನೀರು ತುಂಬಿದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಇಮೇಜ್ ಹರಿದಾಡ್ತಾ ಇದೆ. ಬೆಳ್ಳಂದೂರು ಕೆರೆ ಹಾಗೂ ವರ್ತೂರು ಕೆರೆಗಳ ಗೂಗಲ್ ಇಮೇಜ್ ಅದು. 2002ರಲ್ಲಿ ಆ ಪ್ರದೇಶ ಹೇಗಿತ್ತು, ಈಗ ಹೇಗಾಗಿದೆ ಅನ್ನೋದನ್ನು ಆ ಇಮೇಜ್ ಮೂಲಕ ಕಂಪೇರ್ ಮಾಡಲಾಗ್ತಾ ಇದೆ. ಅವತ್ತಿಗೆ ಮಳೆ ನೀರಿಲ್ಲಿ ಸರಾಗವಾಗಿ ಹರಿದು ವರ್ತೂರು ಕೆರೆಯನ್ನು ಸೇರ್ತಾ ಇತ್ತು. ಆ ನಂತರ ವರ್ತೂರಿನಿಂದ ಅದು ಹೊಸೂರು ಬಳಿಯ ಕೆಲವರಪಲ್ಲಿ ಡ್ಯಾಮ್ಗೆ ತಲುಪ್ತಾ ಇತ್ತು. ಈಗ ಪರಿಸ್ಥಿತಿ ಹೇಗಿದೆ ಅಂದರೆ, ಬೆಳ್ಳಂದೂರು ಕೆರೆಗೆ ಬೆಂಗಳೂರಿನ ಮೋರಿ ನೀರು ಸೇರುತ್ತೆ, ಅದೇ ಮೋರಿ ನೀರು ವರ್ತೂರನ್ನು ದಾಟಿ ತಮಿಳುನಾಡನ್ನು ಸೇರ್ತಾ ಇದೆ. ಅವತ್ತಿಗೆ ದೊಡ್ಡದಾಗಿದ್ದ ಈ ನೀರು ಹರಿಯೋ ಜಾಗನ ಜನ ಮತ್ತು ಬಿಲ್ಡರುಗಳು, ಅವರು ಬೆಂಬಲಕ್ಕೆ ನಿಂತ ರಾಜಕಾರಣಿಗಳು ಮತ್ತು ಅವರು ತಾಳಕ್ಕೆ ಕುಣಿಯುವ ಸರ್ಕಾರಗಳು ಎಲ್ಲ ಸೇರಿಕೊಂಡು ಒತ್ತುವರಿ ಮಾಡೋದಕ್ಕೆ ಬಿಟ್ಟವು. ಅಲ್ಲಿನ ರಾಜಕಾಲುವೆಗಳ ಮೇಲೆ ಲೇಔಟ್ಗಳಾದವು. ಆ ಜಾಗ ಯಾವುದು ಅನ್ನೋದು ಕೂಡ ಗೊತ್ತಿಲ್ಲದ ಜನ ಆ ಸೈಟ್ಗಳನ್ನು ಖರೀದಿ ಮಾಡಿ ಮನೆಗಳನ್ನು ಕೂಡ ಕಟ್ಕೊಂಡ್ರು. ಈಗ ಬೆಂಗಳೂರಲ್ಲೊಂದು ದೊಡ್ಡ ಮಳೆ ಆಗ್ತಿದ್ದ ಹಾಗೆ ಕೆರೆಗಳು ತುಂಬಿ ಹೊರಗೆ ಬಂದ ನೀರು ಈ ಹಿಂದೆ ಎಲ್ಲಿಂದ ಎಲ್ಲಿಗೆ ಹರಿತಾ ಇತ್ತೋ ಅದೇ ಜಾಗದಲ್ಲಿ ಈಗಲೂ ಹರಿತಾ ಇದೆ. ಅಲ್ಲಿದ್ದ ಕಾಲುವೆಗಳನ್ನು ಮುಚ್ಚಿ ರೋಡು ಮನೆಗಳನ್ನು ಕಟ್ಕೊಂಡಿದ್ರೆ ಅದರಲ್ಲಿ ನೀರಿನ ತಪ್ಪೇನಿದೆ? ಕೆಳರೆ, ಬೆಂಗಳೂರು ಹೇಗೆಲ್ಲ ಒತ್ತುವರಿಯಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳದೆ ಕೆರೆಗಳನ್ನು ನಿರ್ಮಾಣ ಮಾಡ್ತೀವಿ, ಇರೋ ಕೆರೆಗಳನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಕೋಟ್ಯಂತರ ರೂಪಾಯಿ ಹಣ ನುಂಗೋ ನಮ್ಮ ನವ ಬೆಂಗಳೂರಿನ ನಿರ್ಮಾಣಕಾರರು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ, ಬೆಂಗಳೂರಲ್ಲಿ ಸರಾಗವಾಗಿ ನೀರು ಹರಿದು ಹೋಗೋದಕ್ಕೆ ಬೇಕಾದ ರಾಜಕಾಲುವೆಗಳ ಒತ್ತುವರಿಯನ್ನು ತೆರವುಗೊಳಿಸಿ ಮಳೆಗಾಲ ಶುರುವಾಗೋ ಮೊದಲು ಅವುಗಳ ಹೂಳು ತೆಗೆಸಿ ಅಲ್ಲಿ ನೀರು ಸರಾಗವಾಗಿ ಹರಿದು ಹೋಗೋ ಹಾಗೆ
ಮೊದಲು ಮಾಡಬೇಕು ಅನ್ನೋದನ್ನ. ಈಗ ಹಾಳಾಗಿ ಹೋಗಿದ್ದನ್ನ ಅತಿಕ್ರಮಣ ಮಾಡ್ಕೊಂಡಿದ್ದನ್ನ ಮತ್ತೆ ವಾಪಸ್ ತಗೊಳ್ಳೋ ಯೋಗ್ಯತೆ ಇವರಿಗಿದೆ ಅಂತ ಖಂಡಿತ ಅನ್ಸೋದಿಲ್ಲ. ಆದರೆ ಉಳಿದ ರಾಜಕಾಲುವೆಗಳು ಒತ್ತುವರಿಯಾಗದ ಹಾಗೆ ನೋಡಿಕೊಂಡ್ರೂ ಕೂಡ ಬೆಂಗಳೂರು ಮುಂದಿನ ದಿನಗಳಲ್ಲಿ ಹೀಗಾಗೋದನ್ನು ತಪ್ಪಿಸಬಹುದು. ಹಾಗೆ ಮಾಡಬೇಕು ಅಂದ್ರೆ ಅತಿಕ್ರಮಣಗಳನ್ನು ತಡೆಯಬೇಕಾದ ಸ್ಥಾನದಲ್ಲಿ ಕೂತಿದಾರಲ್ಲ ಅಧಿಕಾರಿಗಳು, ಅವರ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡಬೇಕು, ಅವರಲ್ಲೊಂದು ಭಯ ಮತ್ತು ಭಕ್ತಿ ಬರೋ ಹಾಗೆ ಮಾಡಬೇಕು. ಅದು ಸಾಧ್ಯ ಆಗಬೇಕು ಅಂದ್ರೆ ಈಗಾಗಲೇ ಒತ್ತುವರಿ ಮಾಡಿಕೊಂಡಿರೋ ಜಾಗಗಳಲ್ಲಿ ಯಾರೆಲ್ಲ ಕರ್ತವ್ಯ ಲೋಪ ಮಾಡಿದ್ದಾರೆ ಅವರನ್ನು ಹುಡುಕಿ ಶಿಕ್ಷೆಗೆ ಒಳಪಡಿಸಬೇಕು. ಅವರ ವೇತನ ಹಾಗೂ ಭತ್ಯೆಗಳ ಮೂಲಕ ನಷ್ಟವನ್ನು ತುಂಬಿಸಿಕೊಳ್ಳೋ ಕೆಲಸ ಆಗಬೇಕು. ಅದು ಸಾಕಾಗೋದಿಲ್ಲ ಅಂದ್ರೆ ಅವರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಬೇಕು. ಆದರೆ ಅದನ್ನು ಮಾಡೋದಕ್ಕೆ ನಮ್ಮ ರಾಜಕಾರಣಿಗಳು ಕೂಡ ಪ್ರಾಮಾಣಿಕರಾಗಿರಬೇಕಲ್ಲ. ಯಾರಿದ್ದಾರೆ ನಮ್ಮಲ್ಲಿ ಪ್ರಾಮಾಣಿಕ ರಾಜಕಾರಣಿಗಳು? ಇನ್ನು ಬೆಂಗಳೂರು ಬಿಡ್ತೀವಿ ಅಂತ ಹೇಳ್ತಾರೋ ಸಾಫ್ಟ್ವೇರುಗಳು, ಅಲ್ಲ ರೀ, ಇವತ್ತು ಬೆಂಗಳೂರು ಹಿಂಗಾಗೋದಕ್ಕೆ ನೀವು ಕೂಡ ಕಾರಣ ಅಲ್ವಾ? ಈ ನಗರ ಸೇಫು, ಇಲ್ಲಿ ಕ್ವಾಲಿಟಿ ಜನ ಸಿಗ್ತಾರೆ, ವರ್ಕ್ ಫೋರ್ಸ್ ಸಮಸ್ಯೆ ಆಗೋದಿಲ್ಲ, ಇಲ್ಲಿನ ವಾತಾವರಣ ಚೆನ್ನಾಗಿದೆ, ಬೆಂಗಳೂರಿಗೆ ಬರೋದಕ್ಕೆ ದೇಶ ಮತ್ತು ವಿದೇಶಗಳ ಜನ ಕೂಡ ತುಂಬ ಇಷ್ಟಪಡ್ತಾರೆ ಅನ್ನೋ ಕಾರಣಕ್ಕೆ ಇಲ್ಲಿಗೆ ಬಂದ ನೀವು ಈ ನಗರವನ್ನು ಸಿಲಿಕಾನ್ ಸಿಟಿ ಮಾಡಿದ್ರಿ. ಬೆಂಗಳೂರಿನ ಹೊರವಲಯದಲ್ಲಿ ಕೂಡ ನಿಮ್ಮ ಕಂಪನಿಗಳನ್ನು ಕಟ್ಕೋಬಹುದಿತ್ತು, ಆದರೆ ನೀವು ಬೆಂಗಳೂರು ಬಿಟ್ಟು ಹೊರಗೆ ಹೋಗಲೇ ಇಲ್ಲ. ನಿಮಗೆ ಸೌಕರ್ಯಗಳನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ಬೆಂಗಳೂರಿನ ಉಳಿದೆಲ್ಲ ಪ್ರದೇಶಗಳ ಕಣ್ಣಿಗೆ ಸುಣ್ಣ ಬಳಿದು ನಮ್ಮ ನಾಯಕರು ನಿಮಗೆ ಮಾತ್ರ ಬೆಣ್ಣೆ ಹಚ್ಚಿದ್ರು, ನಿಮಗೆಲ್ಲವನ್ನೂ ಮಾಡಿಕೊಟ್ರು. ನಮಗೆ ಗುಂಡಿ ರೋಡುಗಳನ್ನಿಟ್ಟು ನಿಮಗೆ ಹೀರೋಯಿನ್ ಕೆನ್ನೆ ಥರದ ರೋಡುಗಳನ್ನು ಮಾಡಿಕೊಡ್ಲಾಯ್ತು. ಉಳಿದ ಬೆಂಗಳೂರಿಗೆ ಕೊಳಚೆ ನೀರೇ ಬಂದರೂ ನಿಮ್ಮ ಏರಿಯಾಗಳಿಗೆ ಶುದ್ಧ ಕುಡಿಯೋ ನೀರು ಬಂತು. ನಮ್ಮ ಎದೆ ಮೇಲೆ ತೆರಿಗೆಯ ಬರೆ ಎಳೆದು ನಿಮ್ಮ ಕಂಪನಿಗಳಿಗೆ ತೆರಿಗೆ ವಿನಾಯಿತಿ ಕೊಡಲಾಯಿತು. ಇಷ್ಟೆಲ್ಲ ಕೊಟ್ಟ ನಂತರ ಈಗ ಒಂದು ಮಳೆಗೆ ನಗರದಲ್ಲಿ ನೀರು ನಿಂತಿದೆ ಅಂದ ಕೂಡಲೇ ಬೆಂಗಳೂರು ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಿದ್ದೀರಲ್ಲ, ನಿಮಗೆ ಮಾನ ಮರ್ಯಾದೆ ಥರದ್ದೇನಾದರೂ ಇದೆಯಾ? ಇನ್ನು ಅವನ್ಯಾವನೋ ತೆಲಂಗಾಣದ ಮಂತ್ರಿ, ಬಸ್ ಸ್ಟ್ಯಾಂಡಲ್ಲಿ ಮೇಕಪ್ ಮಾಡ್ಕೊಂಡು ನಿಂತು ಬನ್ನಿ ಬನ್ನಿ ಅಂತ ಕರೀತಾರಲ್ಲ, ಹಂಗೆ ನಮ್ಮ ಹೈದರಾಬಾದಿಗೆ ಬನ್ನಿ, ನಮ್ಮ ಹೈದರಾಬಾದಿಗೆ ಬನ್ನಿ ಅಂತ ಕರೆಯೋದಕ್ಕೆ ಶುರು ಮಾಡಿದ್ದಾನೆ. ಏನು ಹೈದರಾಬಾದಲ್ಲಿ ಸಮಸ್ಯೆಗಳೇ ಇಲ್ವಾ? ಇದು ಬ್ಲ್ಯಾಕ್ ಮೇಲ್ ಮಾಡುವ ಬೈದುಕೊಳ್ಳುವ ಸಮಯ ಅಲ್ಲ, ಸರ್ಕಾರದ ಮೇಲೆ ಒತ್ತಡ ತಂದು ಕೆಲಸ ಮಾಡಿಸ್ಕೋಬೇಕಾದ ಸಮಯ. ನಿಮ್ಮ CSR ಫಂಡ್ ಅನ್ನು ಬಳಸಿ ನಿಮ್ಮ ಏರಿಯಾಗಳಲ್ಲಿನ ಒಂದಷ್ಟು ಸಮಸ್ಯೆಗಳನ್ನು ನೀವೇ ಬಗೆಹರಿಸ್ಕೋಬಹುದು. ರಾಜಕಾಲುವೆಗಳ ಹೂಳನ್ನು ನೀವೇ ತೆಗೆಸಿ ನಿಮ್ಮ ಏರಿಯಾಗಳಲ್ಲಿನ ಕಾಲುವೆಗಳನ್ನು ಕೆರೆಗಳನ್ನು ದತ್ತು ತಗೊಳ್ಳೋ ಕೆಲಸ ಮಾಡಿ. ಯಾಕೆ ಕಾರ್ಪೊರೇಟ್ ಕಂಪನಿಗಳಿಗೆ ಸಾಮಾಜಿಕ ಜವಾಬ್ದಾರಿ ಬೇಡವಾ? ಸಮಸ್ಯೆಗೆ ಪರಿಹಾರವನ್ನು ಎಲ್ಲರೂ ಸೇರಿ ಹುಡುಕಬೇಕಾದ ಕಾಲ ಇದು. ಅದನ್ನು ಮಾಡೋ ಬದಲು ಎದ್ದು ಹೋಗ್ತೀವಿ ಬಿಟ್ಟು ಹೋಗ್ತೀವಿ ಅಂದರೆ ನೀವು ಹೋಗೋ ಮುಂದಿನ ಊರು ಹೀಗೆ ಆಗೋದಿಲ್ಲ ಅಂತ ಏನು ಗ್ಯಾರಂಟಿ? ಗೆಳೆಯರೆ, ಬೆಂಗಳೂರು ಅಂತ ಅಷ್ಟೇ ಅಲ್ಲ, ಊರು ಯಾವುದೇ ಆದರೂ ಕೂಡ ಅದು ಅಲ್ಲಿ ವಾಸ ಮಾಡೋ ಪ್ರತಿಯೊಬ್ಬರದ್ದು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ, ಒಂದಷ್ಟು ಸಾಮಾಜಿಕ ಜವಾಬ್ದಾರಿಯನ್ನು ಜನ ಕೂಡ ಬೆಳೆಸ್ಕೊಂಡ್ರೆ ಮಾತ್ರ ಸಮಸ್ಯೆಗಳು ಸರಿ ಹೋಗುತ್ತವೆ. ಈಗ ನಾವು ಆ ಸಾಮಾಜಿಕ ಜವಾಬ್ದಾರಿಯಿಂದ ಕಳಚಿಕೊಂಡಿರೋದ್ರಿಂದಲೇ ಇಷ್ಟೆಲ್ಲ ಆಗ್ತಾ ಇರೋದು. ಇದು ಗೆಳೆಯರೆ ಬೆಂಗಳೂರಿನ ಸಮಸ್ಯೆಗೆ ಮೂಲ ಕಾರಣ. ಅಟ್ಲೀಸ್ಟ್ ಇನ್ನಾದರೂ ಕೆರೆಗಳನ್ನು, ನೀರು ಹರಿಯುವ ಕಾಲುವೆಗಳನ್ನು ಉಳಿಸೋ ಕೆಲಸ ಆಗಲಿ, ಅಕ್ರಮ ಒತ್ತುವರಿ ತೆರವಾಗಲಿ, ಇನ್ನು ಮುಂದಾದರೂ ಅಕ್ರಮ ಒತ್ತುವರಿಗಳು ಆಗದಿರಲಿ ಅಂತ ಹೇಳ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.